ಚಪಾತಿಯನ್ನು ಲಟ್ಟಿಸ್ಕೊಳ್ಳುವಾಗ ಒಂದೆರಡು ಸೀಕ್ರೆಟ್ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದ್ರೂ ಇದೆಯಲ್ವಾ ಈ ಥರ ಮೆದ್ದು ಮೆದುವಾಗಿರುವಂಥ ಉಬ್ಬಿದ ಚಪಾತಿಯನ್ನು ಸುಲಭವಾಗಿ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ನಾನು ಬರೀ ಚಪಾತಿ ಲಟ್ಟಿಸ್ಕೊಳ್ಳುವಂಥ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ನಾನು ಹಿಂದೆ ಒಂದ್ಸರಿ ಈ ವಿಡಿಯೋನ ಹಾಕಿದ್ದೆ, ತುಂಬಾ ಚೆನ್ನಾಗಿ ಓಡಿತು, ಮಿಲಿಯನ್ ಗಟ್ಟಲೆ ಓಡಿತು. ಕೆಲವೊಂದು ಜನ ಮತ್ತೊಂದು ಸರಿ ನನ್ನ ಹತ್ರ ಚಪಾತಿ ಲಟ್ಟಿಸುವಂಥ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡಿ ಮೇಡಮ್ ಅಂತ ಕೂಡ ಕೇಳಿದರು. ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇದರಲ್ಲಿ ಬರೀ ಚಪಾತಿ ಲಟ್ಟಿಸುವಂಥ ವಿಧಾನ ಅಷ್ಟೇ ಹೇಳ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಒಳ್ಳೆ ಚಪಾತಿ ಬರಬೇಕು ಅಂತಂದರೆ ಹಿಟ್ಟನ್ನು ನಾವು ಮೆತ್ತಗೆ ಕಲಸ್ಕೋಬೇಕು. ಹಿಟ್ಟನ್ನು ಮೆತ್ತಗೆ ಕಳಿಸ್ಕೊಳ್ಳುವಂಥ ತುಂಬ ವೀಡಿಯೋಸ್ ನನ್ನ ಚಾನಲಲ್ಲಿದೆ. ನೀವು ಬೇಕಾದರೆ ಅಮ್ಮೀಸ್ ಕುಕ್ಕರಿಯಲ್ಲಿ ಚಪಾತಿ ಟಿಪ್ಸ್ ಅಂತ ನೀವು ಹುಡುಕಿದರೆ ನಿಮಗೆ ಬೇಕಾದಷ್ಟು ವೀಡಿಯೋಗಳು ಸಿಗುತ್ತೆ. ಒಂದ್ಸರಿ ಮೆತ್ತಗೆ ಹಿಟ್ಟನ್ನು ಕಲಸ್ಕೊಂಡಾದ ನಂತರ ನಾವು ಉಂಡೆನ ಕೂಡ ಇದೆಯಲ್ವೋ ಪರ್ಫೆಕ್ಟಾಗಿ ಮಾಡಬೇಕು. ಉಂಡೆ ಮಾಡುವಾಗ ಕ್ರ್ಯಾಕ್ಸ್ ಇದ್ದರೆ ಚಪಾತಿ ಒಡೆದೋಗುತ್ತೆ. ಹಿಟ್ಟನ್ನು ಮೆತ್ತಗೆ ಕಲಸ್ಕೋಬೇಕು, ಉಂಡೆಯನ್ನು ಪರ್ಫೆಕ್ಟಾಗಿ ಮಾಡಬೇಕು. ಒಂದ್ಸರಿ ಎಲ್ಲ ಉಂಡೆಗಳು ರೆಡಿ ಆದ ನಂತರ ಇವಾಗ ನಾವು ಚಪಾತಿ ಲಟ್ಟಿಸ್ಕೊಳ್ಳುವ ಮನೆ ಬರುತ್ತಲ್ವಾ, ಅದಿರ್ಬೋದು ಅಥವಾ ನೀವು ಫ್ಲೋರಲ್ಲಿ ಲಟ್ಟಿಸ್ಕೊತೀರಂತಂದರೆ ಆ ಫ್ಲೋರನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ನೀಟಾಗಿರಬೇಕು, ತುಂಬಾ ಕ್ಲೀನ್ ಆಗಿರಬೇಕು. ಅದಾದ ನಂತರ ನಮಗೆ ಇದನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಒಣಹಿಟ್ಟು ಮತ್ತೊಂದು ಸ್ವಲ್ಪ ಆಯಿಲ್, ಕುಕಿಂಗ್ ಆಯಿಲ್. ಹಾಗೇ ಲಟ್ಟನಿಗೆ ಇರುತ್ತಲ್ವ ಅದು ತುಂಬಾ ನೈಸ್ ಆಗಿರಬೇಕು, ತುಂಬಾ ಸಾಫ್ಟ್ ಆಗಿರಬೇಕು. ಬೇಕಾದರೆ ಒಂದು ಸ್ವಲ್ಪ ಕುಕಿಂಗ್ ಆಯಿಲನ್ನು ನಾವು ಆ ಲಟ್ಟಣಿಗೆಗೆ ಗ್ರೀಸ್ ಮಾಡ್ಕೋಬೇಕು, ಅಂದರೆ ಹಚ್ಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಚಪಾತಿ ಲಟ್ಟಿಸಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಸೂಪರ್ ಆಗಿರುವಂಥ ಚಪಾತಿನ ಆರಾಮ್ಸೆ ಲಟ್ಟಿಸ್ಕೋಬೋದು. ನಿಮಗೆ ಲಟ್ಟಣಿಗೆ ಯಾವಾಗಲೂ ಒಂದು ಸ್ವಲ್ಪ ಭಾರ ಇದ್ದರೆ ಒಳ್ಳೆಯದು, ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗೇನು ಮಾಡಬೇಕು ಅಂತಂದರೆ ಉಂಡೆನ ತಗೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ನೀವು ನಾರ್ಮಲಾಗಿ ಮಾಡ್ತೀರಾ, ಬಟ್ ನಾನು ಫಸ್ಟ್ ತೋರಿಸಿದೆ ಅಲ್ವಾ ಚಪಾತಿ, ಆ ಥರ ನಿಮಗೆ ಪದರ ಪದರ ಮೆದುವಾಗಿ ಬರಲ್ಲ ನಾರ್ಮಲ್ ಮಾಡೋದ್ರಲ್ಲಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮೆಥಡ್. ಇದರಲ್ಲಿ ಪರ್ಫೆಕ್ಟಾಗಿ ನಿಮಗೆ ಉಬ್ಬಿ ಬರುತ್ತೆ, ನಿಮಗೆ ಪದರ ನೀಟಾಗಿ ಗೊತ್ತಾಗುತ್ತೆ, ತುಂಬಾ ಮೆತ್ತಾಗಿರುತ್ತೆ. ಸೊ ಫಸ್ಟ್ ಒಣ ಹಿಟ್ಟನ್ನು ಹಾಕ್ಕೊಂಡು ಒಂದು ರೌಂಡು ನಾವು ಲಟ್ಟಿಸ್ಕೋಬೇಕು. ಲಟ್ಟಿಸುವಾಗ ಒಂದು ಅಂಶನ ನೆನಪಿಟ್ಕೊಳ್ಳಿ, ಯಾವಾಗಲೂ ಸರ್ಕ್ಯುಲರ್ ಮೋಷನಲ್ಲಿ ಲಟ್ಟಿಸ್ಕೋಬೇಕು. ಮತ್ತು ಲಟ್ಟಣಿಗೆಯಿಂದ ಇದೆಯಲ್ವ ತುಂಬ ಪ್ರೆಷರ್ ಹಾಕಬಾರ್ದು, ಲಟ್ಟಣಿಗೆ ಮೇಲೆ ತುಂಬ ಪ್ರೆಷರ್ ಹಾಕಬಾರ್ದು. ತುಂಬ ಪ್ರೆಷರ್ ಆಗಿ ಲಟ್ಟಿಸಿದಾಗ ಏನಾಗುತ್ತೆ, ನಮಗೆ ಪರ್ಫೆಕ್ಟಾಗಿ ಉಬ್ಬಿ ಬರಲ್ಲ. ಒಂದು ರೌಂಡು ಲಟ್ಟಿಸಿ ಆದ ನಂತರ ಇವಾಗ ಒಂದು ಸ್ವಲ್ಪ ಆಯಿಲನ್ನು ಈ ಥರ ಗ್ರೀಸ್ ಮಾಡ್ಕೋಬೇಕು, ಅಂದರೆ ಹಚ್ಕೋಬೇಕು. ಪೂರ್ತಿ ಚಪಾತಿಗೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೊಂಡಾದ ನಂತರ ಒಣ ಹಿಟ್ಟಿರುತ್ತಲ್ವ ಗೋಧಿ ಹಿಟ್ಟು, ಅದನ್ನ ಈ ಥರ ಫುಲ್ ಚಪಾತಿ ಮೇಲೆ ಉದುರಿಸಿಬಿಡಬೇಕು. ಈಗ ನೋಡಿ ಈ ಥರ ಒಂದು ಸೈಡಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಕಾಣ್ತಾ ಇದೆಯಾ, ಹೀಗೆ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಿಂದ ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೋಡಿ ಹೀಗೆ ಈ ಥರ ಫೋಲ್ಡ್ ಮಾಡ್ಕೊಂಡಾದ ನಂತರ ಒಂಚೂರು ಇದನ್ನ ಮೇಲ್ಗಡೆಯಿಂದ ಲಾಕ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ನಾವು ಇದರ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಲಟ್ಟಿಸ್ಕೋಬೇಕು. ಈಗ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುವಂಥ ಪದರ ಬರುತ್ತೆ, ಚಪಾತಿ ತುಂಬಾ ಮೆತ್ತಗಾಗಿ ಬರುತ್ತೆ. ಇದನ್ನ ಆ್ಯಕ್ಚುಲಾಗಿ ಈ ಸೀಕ್ರೆಟ್ ಟಿಪ್ಸನ್ನು ನಾನು ಕೂಡ ಒಂದು ವೀಡಿಯೋದಲ್ಲೇ ನೋಡಿ ಕಲ್ತಿರುವಂಥದ್ದು. ಯೂಶ್ವಲಾಗಿ ನಾನು ಇದೇ ಟಿಪ್ಸನ್ನು ಫಾಲೋ ಮಾಡ್ತೇನೆ. ನನಗೆ ಯಾವಾಗಲೂ ಚಪಾತಿ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ, ಚಪಾತಿ ಸ್ವಲ್ಪ ಈ ಥರ ಪದರ ಪದರ ಮೆತ್ತಗಿದ್ರೇ ತುಂಬಾ ಚೆನ್ನಾಗಿ ಬರೋದು. ಸೊ ನೆಕ್ಸ್ಟ್ ರೌಂಡ್ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ, ತುಂಬ ಒತ್ತಿ ಲಟ್ಟಿಸ್ಬೇಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಲಟ್ಟಣಿಗೆ ಮೇಲೆ ನೀವು ತುಂಬ ಪ್ರೆಷರ್ ಹಾಕಬಾರ್ದು, ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಚಪಾತಿ ಉಬ್ಬಿ ಬರೋದು. ಇನ್ನೊಂದ್ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಕನ್ಫ್ಯೂಸ್ ಆದರೆ ಮತ್ತೊಂದ್ಸರಿ ನೋಡಿ, ಫಾಸ್ಟಾಗಿ ತೋರಿಸ್ತಾ ಇದ್ದೇನೆ. ಒಂದು ರೌಂಡ್ ಆಯಿಲನ್ನು ಹಾಕ್ಕೊಳ್ಳಿ, ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಸವರ್ಕೊಳ್ಳಿ, ಅಂದರೆ ಆಯಿಲ್ ಸವರಾದ ನಂತರ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ತುಂಬ ಸುಲಭ ಇದೆ, ಏನು ಕಷ್ಟ ಇಲ್ಲ. ಈ ಥರ ಫೋಲ್ಡ್ ಮಾಡಿಕೊಂಡು, ಸಾರಿ, ಲಾಕಲ್ಲಿ ಫೋಲ್ಡ್ ಮಾಡ್ಕೊಂಡಾದ ನಂತರ ಒಂಚೂರು ಇದನ್ನ ಲಾಕ್ ಮಾಡಿ ಒಣ ಹಿಟ್ಟನ್ನು ಸವರ್ಬಿಟ್ಟು ನಾವು ನೀಟಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳುವಂಥದ್ದು. ನಿಮಗೆ ಈ ಚಪಾತಿನ ಲಟ್ಟಿಸ್ಕೊಳ್ಳುವಾಗಲೇ ಇದೊಂಥರ ಉಬ್ಬಿ ಬಂದಾಗ ಆಗುತ್ತೆ. ಇವಾಗ ಕಾಯಿಸೋ ವಿಧಾನನ ಹೇಳ್ತೀನಿ. ಚಪಾತಿ ಮೆತ್ತಗೆ ಬರಬೇಕು ಅಂತಂದರೆ ಕಾಯಿಸ್ಲಿಕ್ಕೆ ಕೂಡ ಒಂದು ವಿಧಾನ ಇದೆ. ಏನಂತಂದರೆ ಫಸ್ಟ್ ನಾವು ತವನ ತುಂಬಾ ಚೆನ್ನಾಗಿ ಕಾಯಿಸ್ಕೋಬೇಕು.
ತವಾ ಒಂದ್ಸರಿ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಸವರ್ಕೊಂಡು ಚಪಾತಿನ ಹಾಕಬಹುದು. ಮತ್ತು ಹೈ ಫ್ಲೇಮ್ ಇಟ್ಕೊಂಡೇ ನಾವು ಕಾಯಿಸಬೇಕು. ಇನ್ನೊಂದೇನು ಅಂತಂದರೆ, ನೀವು ಒಂದು ಸೈಡ್ ತುಂಬ ಜಾಸ್ತಿ ಕಾಯಲಿಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಜಸ್ಟ್ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಒಳಗಡೆ ಮಗುಚಿ ಹಾಕಬೇಕು. ಇನ್ನೊಂದು ಸೈಡ್ ಕೂಡ ಅಷ್ಟೇ, ಒಂದು 5 ಸೆಕೆಂಡಲ್ಲಿ ನೀವು ಮಗುಚಿ ಹಾಕ್ಬೋದು. ಅದಾದ ನಂತರ ಏನು ಮಾಡ್ಬೋದು ಅಂತಂದರೆ, ಬೇಕಾದರೆ ನೀವು ಈ ಸಟ್ಟುಗೆ ಬರುತ್ತಲ್ವ ಅದರಲ್ಲಿ ಪ್ರೆಸ್ ಮಾಡಿದಾಗಲೂ ಉಬ್ಬಿ ಬರುತ್ತೆ, ಬಟ್ ಇದಕ್ಕೆ ಆ ಸಟ್ಟುಗದಲ್ಲಿ ಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ತನ್ನಷ್ಟಕ್ಕೆ ಉಬ್ಬಿ ಬರ್ತಾ ಇದೆ ನೋಡಿ. ನಿಮ್ಗೆ ನೋಡಿದರೆ ಗೊತ್ತಾಗುತ್ತಲ್ವ, ನಾನು ಒಂಚೂರು ಕೂಡ ಸಟ್ಟುಗದಲ್ಲಿ ಪ್ರೆಸ್ ಮಾಡಿಲ್ಲ, ಉಬ್ಬಿ ಬರಲಿಕ್ಕೆ ತನ್ನಷ್ಟಕ್ಕೆ ಉಬ್ಬಿ ಬಂದಿದೆ. ಯಾವ ಥರ ಬಂದಿದೆ ನೋಡಿ ಚಪಾತಿ ನೋಡಿ, ಗೊತ್ತಾಗ್ತಾ ಇದೆಯಾ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಆ ಪದರ ಬಂದಿದೆ ನೋಡಿ. ನಾನೀಗ ನಿಮಗೆ ಇದನ್ನ ಓಪನ್ ಮಾಡಿ ತೋರಿಸ್ತೇನೆ ನೋಡಿ, ಹೇಗೆ ಬಂದಿದೆ ನೋಡಿ. ಇಷ್ಟೇ ಈ ಸೀಕ್ರೆಟ್ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಪರ್ಫೆಕ್ಟ್ ಆಗಿರುವಂತಹ ಭದ್ರ ಚಪಾತಿಯನ್ನು, ಮೆದು ಮೆದು ಚಪಾತಿಯನ್ನು ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.